ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಮತ್ತೊಂದು ಬೀಚ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಈ ಬೀಚಿನ ಹೆಸರು ಸಾಲ್ಟ್ ಡೀನ್ ಬೀಚ್ ಅಂತ ಹೇಳಿಬಿಟ್ಟು, ನನ್ನ ರೈಟ್ ಸೈಡಿಗೆ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ಬಿಸಿಲು ಕೂಡ ಇದೆ. ಬೀಚ್ ಹತ್ರ ಕೆಳಗಿಳಿತಾ ಇದ್ದ ಹಾಗೆ ಇದು ಒಂದು ಶಾಪ್ ಕಣ್ಣಿಗೆ ಬಿತ್ತು. ಹೋಗಿ ನೋಡೋಣ ಅಂತ ಒಳಗೆ ಹೋದ್ವಿ. ಲಂಡನಿಗೆ ಹೋದಾಗ ತಗೊಂಡಿದ್ವಿ, ಯಾಕಂದ್ರೆ ಕೋಲ್ಡ್ ವೆದರ್ ಅಲ್ಲ, ತಿನ್ನಕ್ಕೆ ಹೆದರಿಕೆ. ಇವತ್ತು ಒಂದು ಸ್ವಲ್ಪ ಧೈರ್ಯ ಮಾಡೇ ತಗೊಂಡಿದ್ದೀನಿ, ನನಗೆ ಸ್ವಲ್ಪ ಶೀತ ಬೇಗ ಆಗೋದು. ನೋಡಿ, ಇದು ಕುಕ್ಕೀಸ್ ಆ್ಯಂಡ್ ಚಾಕ್ಲೇಟ್. ಇದು ಮ್ಯಾಂಗೋ, ಮ್ಯಾಂಗೋ ವಿತ್ ವೈಟ್ ಚಾಕ್ಲೇಟ್. ಇದು ಈ ವೀವು ಸಾಲ್ಟ್ ಡೀನ್ ಬೀಚ್ಗೆ ಎಂಟ್ರಿ ಆಗಬೇಕಾದ್ರೆ ಸಿಗುವಂತ ಒಂದು ವೀವು. ನಾನು ತಮ್ಮನೇಲಲ್ಲಿ ಇವತ್ತು ಹಾಕಿರೋ ಹಾಗೆ ಇಲ್ಲಿ ಮನೆಗಳಿಗೆ 4-5 ಕೋಟಿ ತನಕ ಇದೆ ಅಂತ ಹೇಳಿದ್ದೆ. 5, 6, 7, 8 ತನಕನೂ ಇದ್ದಾವೆ. ಇದು ಒಂದು ವಿಲೇಜ್ ಆದರೂ ಕೂಡ ಇಲ್ಲಿ ಯಾಕೆ ಇಷ್ಟು ಮನೆಗಳಿಗೆ ಕಾಸ್ಟ್ಲಿ ಅಂತ ಹೇಳಿದ್ರೆ, ಇದು ಬ್ರೈಟನ್ ಅನ್ನುವಂತಹ ಒಂದು ಸಿಟಿಗೆ ತುಂಬ ಹತ್ತಿರವಾಗಿದೆ. ಬ್ರೈಟನ್ ಅನ್ನೋದು ಲಂಡನ್ಗೆ ತುಂಬ ಹತ್ತಿರವಾಗಿದೆ. ಈ ಕಾರಣ ಇಲ್ಲಿ ಮನೆಗಳಿಗೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಇದು ಏನಂತ ಹೇಳಿದ್ರೆ ಸಿಟಿಯಲ್ಲಿ ಇರ್ಲಿಕ್ಕಿಂತ ವಿಲೇಜಲ್ಲಿ ಇರ್ಲಿಕ್ಕೆ ಜನಗಳು ತುಂಬ ಇಷ್ಟಪಡ್ತಾರೆ. ಅಂದರೆ ವಿಲೇಜ್ ಅಂತ ಹೇಳಿದ್ರೆ ವಿಲೇಜ್ ಥರ ಏನು ಇರೋದಿಲ್ಲ, ಅದು ನೀವು ನೋಡ್ತಿದ್ದೀರಲ್ಲ ಹೀಗೆ ಇರುತ್ತೆ, ಸ್ವಲ್ಪ ಔಟ್ಸ್ಕರ್ಟ್ ಅಲ್ಲಿ ಇರುತ್ತೆ. ಇಲ್ಲಿಂದ ಲಂಡನಿಗೂ ಕೂಡ ಟ್ರಾವೆಲ್ ಮಾಡಬಹುದು. ನೋಡಿ ಇದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ ತುದಿವರೆಗೂ ಸೇಮ್ ಹೀಗೆ ಇದೆ. ನಾವು ಮುಂದೆ ಹೋಗೋಣ ಅಂತ, ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಪಕ್ಕದಲ್ಲೇ 7 ಸಿಸ್ಟರ್ಸ್ ಅಂತ ಒಂದು ಇದಿದೆ, ಅದು ಖಾಲಿ ಮೌಂಟೈನ್ ತರ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ತುಂಬಾ ಎತ್ತರ ಇದೆ ಇದು. ಇಲ್ಲಿ ನೋಡಿ ಅಲೆ ಬಂದು ಹೊಡೆದಿರೋದು, ಫುಲ್ಲು ನೀರ್ ಮೇಲ್ ಬಂದಿತ್ತು. ಇಲ್ಲಿ ನೋಡಿ ಇಷ್ಟು ನೀವು ನೋಡ್ಬೋದು. ಇಲ್ಲಿ ನೋಡಿ ಯಾವ ತರ ಇದೆ ಅಂತ ಹೇಳಿ. ತುಂಬಾ ನೀರಿದೆ, ತುಂಬಾ ಆಳ ಇದೆ ಅನ್ಕೊಂತೀನಿ. ಇದು ನೋಡಿ ಹೇಗೆ ಬಂದು ಇದರ ಮತ್ತೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಾವು ಇದಿರೋದು ಸಾಲ್ಟ್ ಡೀನ್ ಬೀಚ್ ಅಲ್ಲಿ. ಆದ್ರೆ ಇದನ್ನೇ ಕಂಟಿನ್ಯೂಷನ್ ನಾವು ನಡ್ಕೊಂಡು ಹೋದ್ರೆ ನಮ್ಗೆ ರಾಟಿಂಗ್ಯಾಮ್ ಅಂತ ಮತ್ತೊಂದು ಬೀಚ್ ಸಿಗುತ್ತೆ. ಇದು ಇದಕ್ಕೇನೆ ಕನೆಕ್ಟ್ ಆಗಿ ಮುಂದೆ ಹೋಗಿರುತ್ತೆ. ಪೂರ್ತಿ ಅಲ್ಲಿ ತನಕನೂ ಹಾಗೇ ಇರೋದು. ಇಲ್ಲಿ ಕೆಳಗಿಳಿದು ನೋಡ್ಲಿಕ್ಕೆ ಕೂಡ ಏನಂತ ಹೇಳಿದ್ರೆ ಮೆಟ್ಲುಗಳನ್ನ ಇಟ್ಟಿದ್ರು, ಆದ್ರೆ ಇದು ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಫುಲ್ ಅಂದ್ರೆ ಫುಲ್ ಪಾಚಿ ಕಟ್ಟಿದೆ. ಒಂದ್ ಸ್ವಲ್ಪ ನಾವು ಜಾರಿದ್ರು ನಮ್ಗೆ ಮೇಲ್ ಬರ್ಲಿಕ್ಕೆ ಅಂತ. ನೋಡಿ ಎಷ್ಟು ದೂರದಿಂದ ಹೇಗಿದೆ ಅಂತ ಹೇಳ್ಬಿಟ್ಟು, ಇದೊಂದು 2 ಕಿಲೋಮೀಟರ್ ಅಷ್ಟಿದೆ. ತುಂಬಾ ದೊಡ್ಡದಿದೆ ನೋಡಿ, ಅಲ್ಲೂ ಕೂಡ ಹಾಗೆ ಇದೆ. ಮುಂದೆ ನಾನು ಆ ತುದಿಗೆ ಹೋಗ್ಬೇಕೀಗ. ನೀರು ಸಖತ್ತು ಮೇಲ್ ಬಂದು ಬಂದು ಹೊಡಿತಾ ಇದೆ. ನೋಡಿ ಈ ತರ ಪ್ಲೇಸ್ಗಳಿಗೆ ಹೋದಾಗ ತುಂಬಾ ಖುಷಿ ಕೊಡತ್ತೆ, ಆದ್ರೆ ನಾವು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಕೂಡ ಇಡಬೇಕಾಗುತ್ತೆ ಇಲ್ಲೆಲ್ಲ. ಇಷ್ಟು ಕೆಳಗೆ ಮಕ್ಕಳಿಗೆ ಕೂಡ ಆಟ ಆಡ್ಲಿಕ್ಕೆಲ್ಲ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲೂ ಕೂಡ ವೆರೈಟೀಸ್ ಆಫ್ ಫುಡ್ ಇಟ್ಟಿದ್ರು, ಹಾಗೆ ಕಾಫಿ ಎಲ್ಲ ತಕ್ಷಣ ಅಲ್ಲೇ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ರು, ನಾವ್ ಯಾವ್ದು ಕೇಳ್ತೀವಿ ಅದನ್ನ. ಹಾಗೆ ಐಸ್ ಕ್ರೀಮ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಅನ್ನ ಇಟ್ಟಿದ್ರು. ಇಲ್ಲಿ ಎಲ್ಲರೂ ಕೂತ್ಕೊಂಡು ಅವರ ಡೇ ಅನ್ನ ಅವರು ಎಂಜಾಯ್ ಮಾಡ್ತಾ ಇದ್ರು. ಕೆಲವೊಬ್ರು ಆ ಕಲ್ಗಳ ಮೇಲೆ ಕೂತ್ಕೊಂಡು ಬುಕ್ಸ್ ಗಳನ್ನ, ನಿಮ್ಗೆ ಮೊದ್ಲೇ ಹೇಳಿದ್ನಲ್ಲ
ಇಲ್ಲಿ ತುಂಬಾ ಜನ ಬುಕ್ಸ್ ಓದ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗೆ ಕೆಲವೊಬ್ರು ಮರಳ ಮೇಲೆ ಹಾಗೆ ಮಲ್ಕೊಂಡು ಕೂಡ ಅವ್ರ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ರು. ಅವ್ರಿಗೆ ಏನ್ ಖುಷಿ ಅವ್ರು ಮಾಡ್ತಾರೆ, ನಮ್ಗೇನ್ ಖುಷಿ ನಾವಿಲ್ಲಿ ಆರಾಮಾಗಿ ಮಾಡಬಹುದು, ಯಾರು ಯಾರಿಗೂ ಬಾದರ್ ಮಾಡಕ್ ಹೋಗೋದಿಲ್ಲ. ತುಂಬಾ ಚೆನ್ನಾಗಿತ್ತು. ಕಲ್ಗಳನ್ನ ಕೆಲವೊಬ್ರು ಆರಿಸ್ತಾ ಇದ್ರು, ಯಾಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕಲ್ಗಳು ಇಲ್ಲಿ ಸಿಗ್ತಾವ್ ನಿಮ್ಗೆ. ರೌಂಡ್ ಆಗ್ಲಿ ಬಾಲ್ ತರ ಇರ್ತವೆ, ಅಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಆಗಿ ಶೇಪ್ ಆಗಿರುವಂತಹ ಕಲ್ಗಳು, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೋನ್ಸ್ ನಮ್ಗೆ ಇಲ್ಲಿ ಕಲೆಕ್ಟ್ ಮಾಡ್ಲಿಕ್ಕೆ ಸಿಗುತ್ತೆ. ನಾನು ಕೂಡ ಸ್ವಲ್ಪ ಕಲೆಕ್ಟ್ ಮಾಡಿದೀನಿ, ನಿಮ್ಗೆ ಅದನ್ನು ಕೂಡ ಎಂಡ್ ಅಲ್ಲಿ ಆ ಫೋಟೋವನ್ನ ಹಾಕಿಡ್ತೀನಿ. ಇಲ್ಲಿ ಏನೋ ನಾವು ಫಿಶಿಂಗ್ ಮಾಡೋಣ ಅಂತ ಬಂದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಆಗತ್ತೆ ಅಂತ. ಆದ್ರೆ ಏನಂತ ಹೇಳಿದ್ರೆ ತುಂಬಾ ನೀರು ಡೀಪ್ ಆಗಿತ್ತು. ನಾವು ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ನಾವು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತಷ್ಟೇ, ಯಾಕೆ ಅಂತ ಹೇಳಿದ್ರೆ ನೀರು ತುಂಬಾ ಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ನಾವು ಹೊರಟು ಮುಂದೆ ಹೋಗಿದ್ವಿ. ಬೀಚ್ ವ್ಯೂ ಇರೋದ್ರಿಂದ ಇಲ್ಲಿ ಮನೆಗಳಿಗೆ 4-8 crore ತನಕನೂ ಇದಾವೆ. ಇದು ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಬಿ ಎಚ್ ಕೆ ತಗೊಳ್ತೀವಿ ಅಂತ ಹೇಳ್ಬಿಟ್ಟು. 2 BHK ಹೌಸಸ್ಗೆ 4 crore ಅಂತ ತೋರಿಸ್ತಾ ಇತ್ತು. ಇಲ್ಲಿ ಜನಗಳು ತುಂಬಾ ಕಾಮ್ ಆಗಿರುವಂತಹ ಪೀಸ್ಫುಲ್ ಆಗಿರುವಂತಹ ಪ್ಲೇಸಸ್ ಅನ್ನ ಚೂಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಏನಂತ ಹೇಳಿದ್ರೆ ಸಾಟರ್ಡೆ ಸಂಡೇಸ್ ಅನ್ನ ಒಂದು ಕಾಮ್ ಆಗಿ ಒಂದು ಒಳ್ಳೆ ಬೀಚ್ ಹತ್ರ ಕಳೀಲಿಕ್ಕೆ ಇಷ್ಟಪಡ್ತಾರೆ. ತಮ್ಮ ಪೆಟ್ಸ್ಗಳಿಗಾಗ್ಲಿ ಹಾಗೆ ಮಕ್ಕಳಿಗಾಗ್ಲಿ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆನೆ ಬೀಚ್ ಹತ್ರನೇ ಇರೋತ್ತಲ್ಲ, ಹಾಗೆ ವಾಕಿಂಗ್ ಆಗಲಿ ಮತ್ತೆ ಸೈಕ್ಲಿಂಗ್ ಆಗಲಿ ಅದನ್ನು ಕೂಡ ಇಲ್ಲಿ ಮಾಡ್ಬೋದು. ಸೊ ಎಲ್ಲರೂ ಇಂಟ್ರೆಸ್ಟ್ ಆಗಿ ಇಲ್ಲಿ ಮನೆಗಳನ್ನು ತಗೊಳ್ತಾರೆ. ನಿಮ್ಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ಇಷ್ಟು 2 crore ಕೊಡೋದು ವರ್ತ್ ಇದೆಯಾ ಅಥವಾ ಕೊಡ್ಬೋದಾ ಏನು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಇವತ್ತಿನ ವಿಡಿಯೋ, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗಲಿಕ್ಕೆ ಟ್ರೈ ಮಾಡ್ತೀನಿ. ಟಿಲ್ ದಿಸ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.